सिद्धार्थ फोन ऑन हो किल्वा हेलो हरिहरन हेळि हाँ हेलो केळिसिदे हेळि हेलो नेटवर्क इल्ल अंत थोरगडे होगते हेलो ಎಲ್ಲೂ ನೆಟ್ವರ್ಕ್ ಸಿಗೋ ಡೌಟು ಬಿಡಿ ಆಮೇಲೆ ಮಾಡ್ತೀನಿ ಫಸ್ಟು ಅದಕ್ಕೆ ಕಾರ್ ಕೇಸ್ಕೊಂಡು ರಿಪೇರ್ ಮಾಡಿ ಹೊರಟ್ಬಿಡೋಣ ಆಯಿತಾ ಚಂದ್ರಿಕಾ ಅದಕ್ಕೆ ಎಲ್ಲ ಹೋದ್ರು ಏನು ಮಾಡ್ತಿದ್ದಾರೆ ಅವರು ಅವರು ಆಲ್ರೆಡಿ ಕ್ಲೀನಿಂಗ್ ಶುರು ಮಾಡ್ಕೊಂಡಿರಬೇಕು ಮನೆ ನೋಡೋಣ ಚಂದ್ರಿಕಾ ಅದಕ್ಕೆ ಹಾಂ ಬಂದೆ ಬಂದೆ ಅದು ಒಳಗಡೆ ಶೋಕೇಸ್ ಕ್ಲೀನ್ ಮಾಡಿಸ್ತಾ ಇದೆ ಪುಟ್ಟಮ್ಮನ ಲಚ್ಚನ ಕರ್ಕೊಂಡು ಬರಬೇಕಾಗಿತ್ತು ತುಂಬ ಕ್ಲೀನ್ ಮಾಡೋದಿದೆ ಬಲ್ಲಿ ಒಬ್ಳೆ ಕ್ಲೀನ್ ಮಾಡೋದಾದ್ರೆ ಒಂದ್ ವರ್ಷ ಹಿಡಿಯುತ್ತೇನೋ ಅದು ನೀವು ಒಳ್ಳೆಲ್ವಾ ಅದಕ್ಕೆ ನಿಮ್ಮ ಕಾರ್ ಟೈರ್ ಪಂಚರ್ ಆಗಿದೆ ಓ ಮೈ ಗಾಡ್ ಇವತ್ತು ನಿಜವಾಗ್ಲೂ ನನ್ನ ಟೈಮ್ ಸರಿ ಇಲ್ಲ ಬ್ಯಾಡ್ ಲಕ್ ಏನು ಮಾಡೋದು ಟೆನ್ಷನ್ ಮಾಡ್ಕೋಬಿಡಿ ಅದಕ್ಕೆ ಸ್ಟೆಪ್ ನೀ ಇದೆಯಲ್ಲ ಚೇಂಜ್ ಮಾಡ್ಕೊಂಡು ಹೋಗ್ತೀನಿ ಅದನ್ನೇ ಹೇಳಲ್ಲ ಅಂತ ಬಂದೆ ಕೀ ಕೊಡಿ ಈಗ ಗೌತಮ್ನ ಹೇಗೆ ಆ ಗುಡ್ಡದ ಮನೆಗೆ ಸಾಕ್ಸೋದು ಏನಾಯ್ತಕ್ಕ ಅದೇ ಕೀ ಎಲ್ಲಿಟ್ಟೆ ಅಂತ ಯೋಚನೆ ಮಾಡ್ತಿದ್ದೆ ಇಲ್ಲೋ ಒಳಗೆಲ್ಲೋ ಇಟ್ಟಿರಬೇಕು ಈಗ ಅಕ್ಕಪಕ್ಕ ಯಾರಾದರೂ ರಿಪೇರಿ ಮಾಡೋರು ಸಿಗಬಹುದಾ ಫೋನ್ ಮಾಡಿದ್ರೆ ಬರಲ್ವಾ ಇಲ್ಲಿ ಯಾರು ಸಿಗ್ತಾರೆ ಅದಕ್ಕೆ ಬೆತ್ತಿನಗೆರೆಗೆ ಹೋಗಬೇಕು ಇಲ್ಲಿಂದ 10 ಕಿಲೋಮೀಟರ್ ಹೇಗೆ ಹೋಗ್ತೀರಾ ಚಕ್ರ ಫ್ಲಾಟ್ ಆಗಿದೆ ರಿಮ್ ಕೂಡ ಬೆಂಡ್ ಆಗಿದೆ ವೀಲ್ ಚೇಂಜ್ ಮಾಡದೆ ಹೋದ್ರೆ ಕಾರ್ನ ಮೂವ್ ಮಾಡಕ ಆಗಲ್ಲ ಓಕೆ ಕೀ ಕೊಡಿ ಕಾರ್ ಅಲ್ಲಿ ಸ್ಪೇರ್ ಇರುತ್ತಲ್ಲ ಅದನ್ನೇ ಹಾಕಣ ಸಂಜೆ ಮನೆಗೆ ಹೋದ್ಮೇಲೆ ಅಶೋಕ್ ಹೇಳಿದ್ರು ಆಯ್ತು ಪಂಚರ್ ಹಾಕ್ಸ್ಕೊಂಡು ಬರ್ತಾರೆ ಟೂ ಸ್ಟೆಪ್ನಿ ಇಲ್ಲ ಬರಬೇಕಂದ್ರೆ ಟರ್ನಿಂಗ್ನಲ್ಲಿ ಕಲ್ಲಿಗೆ ಹೊಡೆದು ಪಂಚರ್ ಆಯಿತು ಅದನ್ನು ತೆಗೆದು ಇದನ್ನು ಹಾಕ್ಕೊಂಡು ಬಂದೆ ಆ ರಿಮ್ ಬೆಂಡ್ ಆಗಿದ್ದು ಅದರಿಂದಾಗಿನೇ ಓ ನಾನು ಅದೇ ಯೋಚನೆ ಮಾಡ್ತಿದ್ದೆ ನಿಂತಲ್ಲೇ ಗಾಳಿ ಹೋಗಿದ್ರೆ ರಿಮ್ ಹೇಗೆ ಬೆಂಡ್ ಆಗುತ್ತೆ ಸರಿ ಈಗೇನು ಮಾಡ್ತೀರಾ ನೀವು ನಮ್ಮ ಜೊತೆನೆ ಬಂದ್ಬಿಡಿ ಹೌದು ಅದಕ್ಕೆ ಅದೇ ಬೆಸ್ಟ್ ಒಲ್ಲಿಗೆ ಹೇಳಣ ಏನು ಕೆಲಸ ಮಾಡಿಸ್ಬೇಕು ಅಂತ ಬೇಕಾದ್ರೆ ಕೆಲಸವ್ರು ಇಲ್ಲದೆ ಇರಲಿ ಅಲ್ಲ ಸಿದ್ಧಾರ್ಥ್ ಒಳಗಡೆ ತುಂಬ ಕೆಲಸ ಇದೆ ಅಲ್ವಾ ಅದನ್ನೆಲ್ಲ ನಾಳೆ ಮಾಡ್ಬೋದಕ್ಕ ಇನ್ನಷ್ಟು ಜನ ಕೆಲಸದವ್ರು ಬರ್ತಿದ್ದಾರೆ ಎಲ್ಲರೂ ಸೇರಿದ್ರೆ ಮನೆ ಫುಲ್ ಕ್ಲೀನ್ ಆಗುತ್ತೆ ವಲ್ಲಿ ಸ್ವಲ್ಪ ಬನ್ನಿ ಇಲ್ಲಿ ಯಜಮಾನ್ರೆ ಅದಕ್ಕೆ ನಮ್ಮ ಜೊತೆ ಬರ್ತಿದ್ದಾರೆ ನೀವು ಇಲ್ಲಿದ್ದು ಕೆಲಸ ಮಾಡಿಸ್ತೀರಾ ವಾ ಮಾಡಿಸ್ತೀನಿ ಚಿಕ್ಕ ಯಜಮಾನ್ರೆ ನೀವೇನು ಮಾಡಿಸ್ಬೇಕು ಅಂತ ಹೇಳಿ ನಾನೆಲ್ಲ ನೋಡ್ಕೊತೀನಿ ನಾಳೆ ಇನ್ನೊಂದಷ್ಟು ಕೆಲಸದವ್ರು ಬರ್ತಿದ್ದಾರೆ ಒಳಗೆಲ್ಲ ಕ್ಲೀನ್ ಮಾಡಿಸ್ಕೊಳ್ಳಿ ಹೊರಗಡೆದು ಇವತ್ತಿಗೆ ಸಾಕು ಅದು ನಾನು ಇದ್ದಿದ್ರೆ ಒಳಗೆ ಒಂದಿಷ್ಟು ಕೆಲಸ ಆಗ್ಬಿಟ್ಟಿರೋದು ನಾಳೆ ಒಟ್ಟಿಗೆ ಮಾಡೋದು ಅಂದ್ರೆ ಹೆವಿ ಆಗ್ಬಿಡುತ್ತೆ ಇಟ್ಸ್ ಓಕೆ ಅದಕ್ಕೆ ನಾವು ಹೇಗೋ ಮ್ಯಾನೇಜ್ ಮಾಡೋಣ ಡೋಂಟ್ ವರಿ ಬನ್ನಿ ಹೋಗೋಣ ಬನ್ನಿ ಆ ಹಾಲಿನ ಪ್ಯಾಕೆಟ್ ಎಲ್ಲ ಬಳಸ್ಕೊಬಿಡಿ ಅಲ್ವೋ ಅದು ಏನು ಅದೃಷ್ಟನೋ ನಿಂದು ಈ ಜನ್ಮಕ್ಕೆ ನೀನು ಈ ಕೋಟೆ ಆಚೆ ಒಂದು ಕಜ್ಜೆನೂ ಇಡೋದಿಲ್ಲ ನೋಡ್ತಾ ಇರು ಅಲ್ಲ ಎರಡೆರಡು ಅವಕಾಶ ಸಿಕ್ಕಿತ್ತಲ್ಲಪ್ಪ ನಿಂಗೆ ಇಲ್ಲಿಂದ ಪಾರಾಗೋದಕ್ಕೆ ಒಂದ ಆ ಹಾವ್ ಸಾಯ್ಬೇಕು ಇಲ್ಲ ಆ ಕೋಲ್ ಸಾಯ್ಬೇಕು ಇವೆರಡರಲ್ಲಿ ಒಂದು ಆಗೋ ತನಕ ನಿಂಗಿದೇ ಹಣೆ ಬರ ಹಣೆ ಬರಕ್ಕೆಷ್ಟು ಬೆಂಕಿ ಹಾಕ ನನ್ನನ್ನಂತೂ ಸುಖವಾಗಿಟ್ಟಿದ್ದಾಳಲ್ಲ ಆ ಮಾರಮ್ಮ ನಿಂಗೆ ಇಲ್ಲಿಂದಾನೆ ಒಂದು ದೊಡ್ಡ ಅಡ್ಬಿದ್ದೆ ನನ್ನ ತಾಯಿ ಮುಂದಿನ ಅಮಾವಾಸ್ಯೆಗೆ ನಿಂಗೊಂದು ಚೆನ್ನಾಗಿ ಕೊಬ್ಬಿರೋ ಕುರಿ ತರ್ತೀನಿ
ನನ್ನು ಈ ನನ್ನ ಬಂಗಾರನು ಇದು ಕೊಟ್ಕೊಂಡಿದ್ಯಲ್ಲ ಆ ಮಹಾಲಕ್ಷ್ಮಿ ಎಲ್ಲರನ್ನೂ ಚೆನ್ನಾಗಿ ಇಟ್ಟಿರಮ್ಮ ತಾಯಿ. ಅವಳು ಏನ್ ಮಾಡ್ತಾಳೆ? ಅವನನ್ನ ಕತ್ಲೆ ಕೋಣೆಗೆ ಹಾಕಿದ್ರೆ ಸಾಕಾಗಿತ್ತು. ಈ ಕೆಲಸದವರೆಲ್ಲ ಇದಾರಲ್ಲ, ಛೇ. ಅದಕ್ಕೆ ಇವ್ರ ಸುತ್ತ ಕ್ಲೀನ್ ಮಾಡ್ಕೊಂಡು ಹೋದ್ರೆ ಕೆಲಸ ಮುಗಿಯಲ್ಲ. ಒಂದು ಐಡಿಯಾ ಮಾಡೋಣ. ಏನು? ಪೆಂಡಲ್ ಹಾಕ್ಸೋ ಜಾಗ, ಆಮೇಲೆ ಡೈನಿಂಗ್ ಏರಿಯಾ, ಆಮೇಲೆ ಎಂಟ್ರೆನ್ಸ್ ಹತ್ರ ಇಷ್ಟು ಕಡೆ ಮಾತ್ರ ಕ್ಲೀನ್ ಮಾಡ್ಸೋಣ. ಮನೆಯಿಂದ ಬೇಕಾಗಲ್ಲ, ಅಲ್ಲಿ ಯಾರು ಹೋಗೋದಿಲ್ಲ ಜನ. ಫ್ಯಾಂಟಾಸ್ಟಿಕ್, ವೆರಿ ಗುಡ್ ಐಡಿಯಾ. ಅಟ್ಲೀಸ್ಟ್ ಅಷ್ಟಾದ್ರೂ ಟೆನ್ಷನ್ ಕಮ್ಮಿ ಆಗುತ್ತೆ. ಈ ಕೆಲಸದವ್ರು ಹಿಂದಿನ ಬಿಲ್ಡಿಂಗ್ ಹತ್ರ ಹೋಗದೆ ಇದ್ರೆ ಸಾಕು, ಎದುರುಗಡೆ ಏನ್ ಬೇಕಿದ್ರು ಮಾಡ್ಕೊಳ್ಳಿ. ಮಧ್ಯಾಹ್ನ ತನಕ ಇಷ್ಟು ಕ್ಲೀನ್ ಮಾಡಿ. ಮನೆಯಿಂದ ಕ್ಲೀನ್ ಮಾಡೋದು ಬೇಡ. ಊಟ ಆದಮೇಲೆ ಮನೆಯದು ಹಾಲು ಮತ್ತು ರೂಮ್ ಕ್ಲೀನ್ ಮಾಡಿಸಿ. ಸಿದ್ಧಾರ್ಥ್ ಮದ್ವೆ ಟೈಮಲ್ಲೂ ನಂಗೆ ಇಷ್ಟೊಂದು ಟೆನ್ಷನ್ ಆಗಿಲ್ಲ. ಮಾಯನ್ ವಿಷಯದಲ್ಲಿ ತುಂಬಾ ಭಯ ಆಗ್ತದೆ. ಇಲ್ಲಿ ನೋಡೆ, ಇದ್ರಲ್ಲಿ ಯಾವ್ದು ಹಾಕೊಳ್ಳಿ ಅಂತ ಹೇಳಿ. ಹೆಚ್ಚು ಚೆನ್ನಾಗಿದ್ಯಾ? ಇದನ್ನ ಹಾಕೊಳ್ಳ. ಯಾವ್ದು ಬೇಕಾದ್ರೂ ಉಟ್ಕೋ, ಎಲ್ಲ ಒಂದೇ ಥರ ಕಾಣಿಸುತ್ತೆ. ಪ್ರಣತಿ, ಇಲ್ಲಿ ನೋಡು, ನಿನ್ಗೋಸ್ಕರ ತಂದಿರೋದು. ಇವಾಗಲೇ ನೋಡ್ಕೊಂಡ್ಬಿಡು. ಆಮೇಲೆ ಅದು ಬೇಡ ಇದು ಬೇಡ ಅಂತ ಹಠ ಮಾಡಬಾರ್ದು. ನಂಗೆ ಇದು ಬೇಡ ಯಾವುದು ಬೇಡ, ನಾನು ಬರಲ್ಲ. ಬರಲ್ಲ? ಮನೇಲಿ ನೀನೊಬ್ಳೇ ಇರ್ತೀಯಾ? ರಾತ್ರಿ ಗುಮ್ಮ ಬಂದರೆ ಏನು ಮಾಡ್ತೀಯಾ? ನಾವು ಯಾರೂ ಇರಲ್ಲ, ಎಲ್ಲರೂ ಹೋಗ್ತಾ ಇದ್ದೀವಿ. ಕತ್ಲೆ ಗುಮ್ಮ ಏನಾದರೂ ನಿನ್ನ ಹೊತ್ಕೊಂಡು ಹೋದರೆ ನಾನೇನು ಮಾಡಲಿ? ಬಾಕಂದ ಚಾಣೆ ಅಲ್ವಾ ನನ್ನ ಮಗಳು. ಆಯಿತು, ಬರ್ತೀನಿ. ಬಂದು ಎಲ್ರಿಗೂ ಹೇಳ್ತೀನಿ ಅಖಿಲ್ ಮಾಮ ತನು ಅಕ್ಕಂಗೆ ಮೋಸ ಮಾಡಿದ್ದಾರೆ ಅಂತ, ಅವ್ರು ತುಂಬ ಕೆಟ್ಟವರು ಅಂತ. ಅಂಜಲಿ ಗೊತ್ತಾದರೆ ಅವಳು ಮಾವಂಗೆ ಹೇಳ್ತಾಳೆ. ಮಾವಂಗ್ ಗೊತ್ತಾದ್ರೆ ಅವರು ನಮ್ಮನ್ನ ತರಾಟೆಗೆ ತಗೋತಾರೆ. ನಾನಿರುವಾಗ ನಿಮ್ಗ್ಯಾಕೆ ಭಯ? ನೀವು ಧೈರ್ಯವಾಗಿ ಬನ್ನಿ. ಏನೋ ಆಗದೆ ಹೋದ್ರೆ ನಿಮಗೇನು ಕೊಡಬೇಕೋ ಅದನ್ನು ಕೊಡ್ತೀನಿ. ಬಟ್ ಏನಾದರೂ ರಾಂಗ್ ಆಗಿ ಸಿಚುಯೇಷನ್ ಕ್ರಿಯೇಟ್ ಆಯಿತು ಅಂದರೆ ಇಲ್ಲಿ ತನಕ ನಾನು ಕೊಟ್ಟಿದ್ದನ್ನೆಲ್ಲ ಬಡ್ಡಿ ಸಮೇತ ತಗೋತೀನಿ. ನೆನಪಿರಲಿ.